ತುಂಬಾ ಜನ ಸಾವಿನ ಭಯ ಇದೆ ಅಂದ್ರೆ ಹೇಗೆ ಗೆಲ್ಲೋದು, ಹಂಗಾದ್ರೆ ಮೀರೋದು ಹೇಗೆ? ಸಾಮಾನ್ಯವಾಗಿ ತುಂಬಾ ಜನ ಯೋಗಿಗಳೇನ ಹೇಳ್ತಾರೆ, ಸಾಯಲು ಕಲಿಯಿರಿ ಅಂತ. ಓಕೆ, ಫಸ್ಟ್ ಬದುಕಲು ಕಲಿಯಿರಿ ಅಂತ ನಾನು ಓದಿದ್ದೀನಿ. ಹೌದು, ಜಗದಾತ್ಮಾನಂದ. ಆದ್ರೆ ಬರೀದೇ ಇರುವಂತ ಕೃತಿ ಯಾವುದು ಅಂದ್ರೆ ಸಾಯಲು ಕಲಿಯಿರಿ ಅಂತ. ಅಂದ್ರೆ ಸಾಯಲು ಕಲಿಯಿರಿ ಅಂದ್ರೆ ಅರ್ಥ ಏನು ಅಂದ್ರೆ ಬದುಕಲು ಕಲಿಯಿರಿ ಅಂತಾನೆ. ಯಾಕೆ ಅಂದ್ರೆ ಈಗ ಒಂದ್ 4 ವರ್ಷಗಳ ಹಿಂದೆ ಹಿಮಾಲಯದಿಂದ ಒಬ್ಬ ಯೋಗಿ ನನ್ನನ್ನು ಭೇಟಿಯಾಗ್ಲಿಕ್ಕೋಸ್ಕರ ಬಂದಿದ್ರು. ಒಂದಷ್ಟೊತ್ತು ಮಾತಾಡಿದ್ಮೇಲೆ ಅವ್ರು ಕೇಳಿದೆ, ನಾನು ಅಲ್ದಿದ್ದೀನಿ ಆದರೆ ನೀವು ಅಲ್ಲೇ ಪರ್ಮನೆಂಟ್ ಇರೋರು, ಈ ಕ್ರಿಯಾ ಯೋಗ ಮಾರ್ಗದಲ್ಲಿ ಇರುವಂಥವ್ರು ಅವರು, ಬಹುಶಃ ಚಂದ್ರೇಶಾನಂದಗಿರಿ ಅಂತಿರಬೇಕು ಅವ್ರ ಹೆಸರು. ಅವ್ರು ಕೇಳಿದೆ, ನೀವಿಷ್ಟು ಅಲಿತೀರಲ್ಲ, ತುಂಬ ದೊಡ್ಡ ದೊಡ್ಡ ಯೋಗಿಗಳನ್ನು ಭೇಟಿ ಮಾಡಿರ್ತೀರಿ, ಅವ್ರು ಏನು ಹೇಳ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಕ್ಸಾಮ್ ಬರೀಲಿಕ್ಕೆ ತಯಾರಾಗು ಸರಿಯಾಗಿ ಅಂತ. ಪ್ರತಿಯೊಬ್ಬ ಸಾಧಕ ಫೈನಲ್ ಎಕ್ಸಾಮ್ ಬರೀಲಿಕ್ಕೆ ತಯಾರಾಗಬೇಕು, ಅದಕ್ಕೆ ಇದು ಪ್ರಿಪರೇಷನ್ ಅಂತ. ಅಂದ್ರೆ ಏನು ಅಂದ್ರೆ, ಸಾವು ಇದೆಯಲ್ಲ ಅದು ಫೈನಲ್ ಎಕ್ಸಾಮ್, ಆ ಎಕ್ಸಾಮ್ ಅನ್ನು ಚೆನ್ನಾಗಿ ಬರೀಬೇಕು. ದಟ್ ಮೀನ್ಸ್ ಅವಾಗ ನಾವು ಸಾಯ್ಬೇಕಾದ್ರೆ ಕೊರಗ್ತಾ ಒದ್ದಾಡ್ತಾ ಸಾಯ್ಬಾರದು. ಹಾಗೆ ಸಾಯ್ಬಾರದು ಅಂತಿದ್ರೆ ಈಗಿನಿಂದ ಬದುಕನ್ನು ಚೆನ್ನಾಗಿ ಕಟ್ಕೋಬೇಕು. ಹಾಗಾಗಿ ಸಾಯಲು ಕಲಿಯಿರಿ ಅಂದ್ರೆ ಅರ್ಥ ಏನು ಅಂದ್ರೆ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ಯಾಕೆ? ಸಾಯ್ಬೇಕಾದ್ರೆ ನೀವು ಕೊರಗಲ್ಲ, ಸಾಯ್ಬೇಕಾದ್ರೆ ಒದ್ದಾಡಲ್ಲ, ಸಾಯ್ಬೇಕಾದ್ರೆ ಅಯ್ಯೋ ನಾನು ಈ ತರ ಬದುಕದ್ನಲ್ಲ ಅಂತ ಕೊರಗಲ್ಲ. ಆ ಕೊರಗದೇ ಇರಬಾರ್ದು, ಒದ್ದಾಡದೇ ಇರಬಾರ್ದು ಅಂತಿದ್ರೆ ನಿಶ್ಚಿಂತೆಯಿಂದನೂ ಸಾಯ್ಬೇಕು ಅಂತಿದ್ರೆ ನಿಶ್ಚಿಂತೆಯಿಂದ ಮೊದಲು ಬದುಕುದನ್ ಕಲಿಯಿರಿ. ಆ ಕಾರಣಕ್ಕೆ ಎಲ್ಲರೂ ಹೇಳೋದು ಸಾಯಲು ಕಲಿಯಿರಿ ಅಂತ. ಅದಕ್ಕೆ ಅಧ್ಯಾತ್ಮ ಮಾರ್ಗ ಏನಿದೆ ಇದನ್ನೇ ಕಲಿಸೋದು.